ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕದ ಶಿರೂರಿನಲ್ಲಿ ಸಂಭವಿಸಿದ ಭೂಕುಸಿತ, ಬರದಿಂದ ಸಾಗುತ್ತಿದೆ ರಕ್ಷಣಾ ಕಾರ್ಯ. ಅಪಘಾತಕ್ಕೀಡಾದ ಮಲಯಾಳಿ ಚಾಲಕ ಅರ್ಜುನ್, ಲಾರಿ ಪತ್ತೆಗೆ ರಾಡಾರ್ ಬಳಕೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿದ್ದ ಮಳೆಗೆ ಅಲ್ಪಶಮನ, ನಿರಾಳರಾಗಿದ್ದಾರೆ ಜನರು. ಎಲ್ಜಿಎಂಎಲ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟ್ರೇಟ್ ಮಾರ್ಚ್ ಮತ್ತು ಧರಣಿ, ಮಾಜಿ ಸಚಿವ ಸಿಟಿ ಅಹಮದ್ ಅಲಿ ಅವರಿಂದ ಉದ್ಘಾಟನೆ. ಕಾಸರಗೋಡಿನಲ್ಲಿ ಶನಿವಾರ ಪ್ರಪ್ರಥಮ ಬಾರಿಗೆ ಮೂರು ಹವ್ಯಾಸಿ ಬಳಗದಿಟ್ಟು ತಂಡಗಳ ಯಕ್ಷಗಾನ ಪ್ರದರ್ಶನ. ಅದ್ಧೂರಿಯ ಯಕ್ಷಗಾನ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನ. ಮನೆ ಭೇಟಿ ಆರಂಭಿಸಿದವು ಕರ್ಕಾಟಕ ತೆಯ್ಯಗಳು, ಆಷಾಢ ಮಾಸದ ದೋಷಗಳನ್ನು ಹೋಗಲಾಡಿಸಲು ತೆಯ್ಯಗಳ ಭೇಟಿ. ವಾರ್ತೆಗಳು ವಿವರವಾಗಿ. ಕರ್ನಾಟಕದ ಶಿರೂರಿನಲ್ಲಿ ಸಂಭವಿಸಿದ ಭೂಕುಸಿತ, ರಕ್ಷಣಾ ಕಾರ್ಯ ಬರದಿಂದ ಸಾಗುತ್ತಿದೆ. ಅಪಘಾತಕ್ಕೀಡಾದ ಮಲಯಾಳಿ ಚಾಲಕ ಅರ್ಜುನ್ ಅವರ ಲಾರಿ ಪತ್ತೆಗೆ ರಾಡಾರ್ ಸೇರಿದಂತೆ ಅತ್ಯಾಧುನಿಕ ವ್ಯವಸ್ಥೆ ಬಳಸಿಯಾಗಿತ್ತು ಶನಿವಾರ ಶೋಧ ಕಾರ್ಯ. ಉನ್ನತ ಅಧಿಕಾರಿಗಳು ನೇರವಾಗಿ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆಗೆ ನೇತೃತ್ವ ನೀಡುತ್ತಿರುವುದು. ಕರ್ನಾಟಕದ ಅಂಕೋಲದ ಶಿರೂರು ಗ್ರಾಮದಲ್ಲಿ ಮಂಗಳವಾರ ಬೆಳಗ್ಗೆ ಭೂಕುಸಿತ ಸಂಭವಿಸಿದೆ. ಭೂಕುಸಿತ ಸಂಭವಿಸಿ ಮಣ್ಣು ರಾಷ್ಟ್ರೀಯ ಹೆದ್ದಾರಿಗೆ ಬಿದ್ದಿದೆ. ಘಟನಾ ಸ್ಥಳದಲ್ಲಿ ಏಳು ಮೃತದೇಹಗಳನ್ನು ಪತ್ತೆ ಮಾಡಲಾಯಿತು. ಇದೇ ವೇಳೆ ಮಲಯಾಳಿ ಚಾಲಕ ಅರ್ಜುನ್ ಕೂಡ ಅಪಘಾತಕ್ಕೆ ಒಳಗಾಗಿರುವ ಮಾಹಿತಿ ಹೊರಬಿದ್ದಿದೆ. ಕಲ್ಲಿಕೋಟೆ ನಿವಾಸಿಯಾದ ಅರ್ಜುನ್ ಬೆಳಗಾವಿಯಿಂದ ಮರ ತರುವಾಗ ಅಪಘಾತಕ್ಕೀಡಾಗಿದ್ದಾರೆ. ಅಪಘಾತ ನಡೆದ ಸ್ಥಳದಲ್ಲಿ ವಾಹನ ನಿಲ್ಲಿಸಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ ಎಂದು ವರದಿಯಾಗಿದೆ. ಚಹಾ ಅಂಗಡಿಯಲ್ಲಿದ್ದ ಒಂದೇ ಕುಟುಂಬದ ಐವರು ಮೃತಪಟ್ಟಿರುವುದು ದೃಢಪಟ್ಟಿದೆ. ಅವರ ಮೃತದೇಹಗಳನ್ನು ಪತ್ತೆ ಮಾಡಲಾಗಿದೆ. ಟ್ಯಾಂಕರ್ ಲಾರಿಯಲ್ಲಿದ್ದ ಇಬ್ಬರನ್ನು ಗುರುತಿಸಲಾಗಿದೆ. ಕೊನೆಯದಾಗಿ ಅರ್ಜುನ್ ಸೋಮವಾರವಾಗಿದೆ ಕರೆ ಮಾಡಿ ಮಾತನಾಡಿರುವುದು. ಮಂಗಳವಾರದಿಂದ ಫೋನ್ಗೆ ಲಭಿಸುತ್ತಿರಲಿಲ್ಲ. ಆದರೆ ಶುಕ್ರವಾರ ಬೆಳಗ್ಗೆ ಕರೆ ಮಾಡಿದಾಗ ಅರ್ಜುನ್ ಫೋನ್ ರಿಂಗಣಿಸಿದೆ. ಬಳಿಕ ಸ್ವಿಚ್ ಆಫ್ ಆಗಿತ್ತು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಗುರುವಾರ ರಾತ್ರಿಯವರೆಗೂ ಲಾರಿಯ ಇಂಜಿನ್ ಆನ್ ಆಗಿತ್ತೆಂದು ಭಾರತ್ ಬೆಂಜ್ ಕಂಪನಿ ಮನೆಯವರಿಗೆ ಮಾಹಿತಿ ನೀಡಿದೆ. ಈ ವಿಚಾರದಲ್ಲಿ ಕೇರಳ ಬಲವಾಗಿ ಮಧ್ಯಪ್ರವೇಶಿಸಿದ ಬಳಿಕ ಭೂಕುಸಿತ ಸಂಭವಿಸಿದ ಪ್ರದೇಶದಲ್ಲಿ ಶೋಧ ಕಾರ್ಯ ತೀವ್ರಗೊಳಿಸಲಾಗಿದೆ. ಕಾಸರಗೋಡು ಮತ್ತು ಕಲ್ಲಿಕೋಟೆಯ ಜಿಲ್ಲಾಧಿಕಾರಿಗಳು ಸಮನ್ವಯದ ಉಸ್ತುವಾರಿ ವಹಿಸಿದ್ದಾರೆ. ಕಾಸರಗೋಡು ಎನ್ಫೋರ್ಸ್ಮೆಂಟ್ ಆರ್ಟಿಒ ನೇತೃತ್ವದ ಮೂವರು ಸದಸ್ಯರ ತಂಡ ಶನಿವಾರ ಶಿರೂರಿಗೆ ಆಗಮಿಸಿದೆ. ಅರ್ಜುನ ಅವರ ಲಾರಿ ಪತ್ತೆಗೆ ರಾಡಾರ್ ಸೇರಿದಂತೆ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಬಳಸಿಯಾಗಿದೆ ಶೋಧ ಕಾರ್ಯ. ಸುರತ್ಕಲ್ ಎನ್ಐಟಿ ತಜ್ಞರ ತಂಡ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡ್ ಬಳಸಿ ತಪಾಸಣೆ ನಡೆಸುತ್ತಿದೆ. ಇದು ಆಳವಾದ ವಸ್ತುಗಳನ್ನು ಸಹ ಪತ್ತೆ ಮಾಡುವ ವ್ಯವಸ್ಥೆಯಾಗಿದೆ. ಈ ರಾಡ್ ಮೂಲಕ ಲಾರಿ ಇರುವ ಸ್ಥಳ ಪತ್ತೆಯಾದರೆ ಆ ದಿಕ್ಕಿನಲ್ಲಿ ಮಣ್ಣು ಅಗೆಯಲಾಗುತ್ತದೆ. ಉನ್ನತ ಅಧಿಕಾರಿಗಳು ನೇರವಾಗಿ ಆಗಮಿಸಿಯಾಗಿದೆ ರಕ್ಷಣಾ ಕಾರ್ಯಾಚರಣೆಗೆ ನೇತೃತ್ವ ನೀಡುವುದು. ಅರ್ಜುನ್ ಸೇರಿದಂತೆ 15 ಮಂದಿ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಾರೆ ಎಂಬುದು ವಿವರ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಪೊಲೀಸ್, ಅಗ್ನಿಶಾಮಕ ದಳದ ನೇತೃತ್ವದಲ್ಲಾಗಿದೆ ರಕ್ಷಣಾ ಕಾರ್ಯಾಚರಣೆ. ನೌಕಾಪಡೆಯು ಸಹಾಯಕ್ಕಿದೆ. ಅದೇ ವೇಳೆ ಭಾರಿ ಮಳೆ ಮತ್ತು ಭೂಕುಸಿತ ರಕ್ಷಣಾ ಕಾರ್ಯಾಚರಣೆಯ ಮೇಲೆ ಪರಿಣಾಮ ಬೀರುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿದ್ದ ಮಳೆಗೆ ಅಲ್ಪಶಮನ. ಕಳೆದ 5-6 ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಗೆ ಜಿಲ್ಲೆಯಲ್ಲಿ ಅಲ್ಪ ವಿರಾಮ ದೊರೆತಿದೆ. ತೀವ್ರ ಮಳೆಯಿಂದಾಗಿ ಜಿಲ್ಲೆಯ ವಿವಿಧೆಡೆ ನಾಶನಷ್ಟ ಸಂಭವಿಸಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿದ್ದ ಮಳೆಗೆ ಅಲ್ಪಶಮನ. ಕಳೆದ 5-6 ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಗೆ ಜಿಲ್ಲೆಯಲ್ಲಿ ಅಲ್ಪ ಪ್ರಮಾಣದ ವಿರಾಮ ದೊರೆತಿದೆ. ತೀವ್ರ ಮಳೆಯಿಂದಾಗಿ ಜಿಲ್ಲೆಯ ವಿವಿಧೆಡೆ ನಾಶನಷ್ಟ ಸಂಭವಿಸಿತ್ತು. ಕರಾವಳಿ ತೀರದಲ್ಲಿ ವ್ಯಾಪಕ ಕಡಲಾಕ್ರಮಣ ಉಂಟಾಗಿದ್ದು ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆ ಹಾಗೂ ಭಾರಿ ಗಾಳಿಯಿಂದಾಗಿ ಮರಗಳು ಧರೆಗುರುಳಿದೆ. ಮನೆಗಳ ಮೇಲೆ ಮರಗಳು ಬಿದ್ದು ಹಾನಿಯಾಗಿದೆ. ಹಲವೆಡೆ ವಿದ್ಯುತ್ ತಂತಿಗಳ ಮೇಲೆ ಮರದ ಕೊಂಬೆಗಳು ಬಿದ್ದು ಗಂಟೆಗಟ್ಟಲೆ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿತ್ತು. ಜಿಲ್ಲೆಯಲ್ಲಿ ವಾಹನ ಸಂಚಾರಕ್ಕೂ ಸಮಸ್ಯೆಯಾಗಿತ್ತು. ಮಳೆಯಿಂದ ದೊರೆತ ಅಲ್ಪ ವಿರಾಮ ಜನರನ್ನು ನಿರಾಳವಾಗಿಸಿದೆ. ಕೇಂದ್ರ ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ಶನಿವಾರ ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ ದಿನಗಳಲ್ಲಿ ಮಳೆ ಮುಂದುವರಿಯಲಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕೆಂದು ನಿರ್ದೇಶನ ಜಾರಿ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಎಲ್ಜಿಎಂಎಲ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟ್ರೇಟ್ ಮಾರ್ಚ್ ಮತ್ತು ಧರಣಿ ನಡೆಸಲಾಯಿತು. 2023-24 ಆರ್ಥಿಕ ವರ್ಷದಲ್ಲಿ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳಿಗೆ ಘೋಷಿಸಿದ ಬಜೆಟ್ ಹಂಚಿಕೆ ಪೂರ್ಣವಾಗಿ ನೀಡದೇ ಇರುವ ಎಡಪಕ್ಷ ಸರ್ಕಾರದ ವಿರುದ್ಧವಾಗಿದೆ ಮಾರ್ಚ್ ಮತ್ತು ಧರಣಿ. ಮಾಜಿ ಸಚಿವ ಸಿಟಿ ಅಹಮದ್ ಅಲಿ ಉದ್ಘಾಟಿಸಿದರು.
ಎಲ್ಜಿಎಂಎಲ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟ್ರೇಟ್ಗೆ ಮಾರ್ಚ್ ಮತ್ತು ಧರಣಿ ನಡೆಸಲಾಯಿತು. 2023-24 ಆರ್ಥಿಕ ವರ್ಷದಲ್ಲಿ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳಿಗೆ ಘೋಷಿಸಿದ ಬಜೆಟ್ ಹಂಚಿಕೆ ಪೂರ್ಣವಾಗಿ ನೀಡದೇ ಇರುವ ಎಡಪಕ್ಷ ಸರ್ಕಾರದ ವಿರುದ್ಧ ಲೋಕಲ್ ಗವರ್ನಮೆಂಟ್ ಮೆಂಬರ್ಸ್ ಲೀಗ್ ರಾಜ್ಯವ್ಯಾಪಕವಾಗಿ ನಡೆಸುವ ಆಂದೋಲನದ ಭಾಗವಾಗಿ ಎಲ್ಜಿಎಂಎಲ್ ಕಾಸರಗೋಡು ಜಿಲ್ಲಾ ಸಮಿತಿ ಮಾರ್ಚ್ ಹಾಗೂ ಧರಣಿ ನಡೆಸಿರುವುದು. ವಿದ್ಯಾನಗರ ಡಿಸಿಸಿ ಆಫೀಸ್ ಪರಿಸರದಿಂದ ಆರಂಭಿಸಿದ ಮಾರ್ಚ್ನಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಮಾರ್ಚ್ ನಂತರ ಕಲೆಕ್ಟ್ರೇಟ್ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಮುಸ್ಲಿಂ ಲೀಗ್ ರಾಜ್ಯ ಕೋಶಾಧಿಕಾರಿ, ಮಾಜಿ ಪಂಚಾಯತ್ ಇಲಾಖೆ ಸಚಿವ ಸಿಟಿ ಅಹಮದ್ ಅಲಿ ಉದ್ಘಾಟಿಸಿದರು. ಇದೊಂದು ಜನರ ಸಮರ ಮಾತ್ರವಲ್ಲ, ಈ ನ್ಯಾಯಮಾಯ ಪಂಚಾಯತ್ಗಳ ഒരിക്കലും തന്നെ നിർവീര്യമാക്കാൻ ഒരിക്കലും തന്നെ മുസ്ലിം ലീഗോ നമ്മുടെ ജനപ്രതിനിധികളോ അനുവദിക്കുകയില്ല. ഈ തദ്ദേശ സ്വയംഭരണ സ്ഥാപനങ്ങളുടെ നിലനിൽപ്പിന് വേണ്ടി അതുപോലെ തന്നെ നമ്മുടെ ഈ തദ്ദേശ സ്വയംഭരണ സ്ഥാപനങ്ങൾ അനുവദിച്ച തുക എത്രയും പെട്ടെന്ന് ഈ ബഡ്ജറ്റിൽ അവതരിപ്പിച്ച് പാസാക്കിയെടുത്ത തുക എത്രയും വേഗത്തിൽ തദ്ദേശ സ്വയംഭരണ സ്ഥാപനങ്ങൾക്ക് കൈമാറണം. ಲೋಕಲ್ ಗವರ್ನಮೆಂಟ್ ಮೆಂಬರ್ಸ್ ಲೀಗ್ ಕಾಸರಗೋಡು ಜಿಲ್ಲಾಧ್ಯಕ್ಷ ವಿ ಕೆ ಬಾವ, ಪ್ರಧಾನ ಕಾರ್ಯದರ್ಶಿ ಮುಜೀಬ್ ಕಂಬರ್, ಕೋಶಾಧಿಕಾರಿ ಅಶ್ರಫ್ ಕಾರ್ಲಾ, ಮುಸ್ಲಿಂ ಲೀಗ್ ಮುಖಂಡರಾದ ಕಲಟ್ರ ಮಾಹಿನ್ ಹಾಜಿ, ಎ ಅಬ್ದುಲ್ ರೆಹಮಾನ್, ಶಾಸಕ ಎನ್ಎನ್ ಎಲಿಕುನ್, ಪಿಎಂ ಮುನೀರ್ ಹಾಜಿ, ಶಾಸಕ ಎಕೆಎಂ ಅಶ್ರಫ್, ಎಜಿಸಿ ಬಶೀರ್ ಮುಂತಾದವರು ಮಾತನಾಡಿದರು. ಮುಸ್ಲಿಂ ಪೋಷಕ ಸಂಘಟನಾ ಜಿಲ್ಲಾ ನಿಯೋಜಕ ಮಂಡಲದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಗಡಿನಾಡು ಕಾಸರಗೋಡಿನಲ್ಲಿ ಶನಿವಾರ ಪ್ರಪ್ರಥಮ ಬಾರಿಗೆ 3 ಹವ್ಯಾಸಿ ಬಡಗುತಿಟ್ಟು ತಂಡಗಳ ಯಕ್ಷಗಾನ ಪ್ರದರ್ಶನ. 27 ಹವ್ಯಾಸಿ ತಂಡಗಳ ಅದ್ಧೂರಿಯ ಯಕ್ಷಗಾನ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನ. ಜಾನಪದ ಹಾಗೂ ಶಾಸ್ತ್ರೀಯ ಕಲೆಯಾಗಿದೆ ಯಕ್ಷಗಾನ. ಎಲ್ಲೆಡೆ ಮನೆಮಾತಾಗಿರುವ ಯಕ್ಷಗಾನ ಪ್ರಮುಖ ರಂಗಭೂಮಿ ಕಲೆಯಾಗಿದೆ. ತೆಂಕುತಿಟ್ಟು ಬಳಗುತಿಟ್ಟು ಯಕ್ಷಗಾನದ ವಿಧಗಳು ಎರಡು ಪ್ರಕಾರದ ವೇಷವಿನ್ಯಾಸದಲ್ಲಿ ಹಾಗೂ ಶೈಲಿಯಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪ್ರಪ್ರಥಮ ಬಾರಿಗೆ ಹವ್ಯಾಸಿ ಕಲಾತಂಡಗಳ ಚಾರಿತ್ರಿಕ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮ 4 ದಿನಗಳ ಕಾಲ ಕಾಸರಗೋಡಿನ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ತೆಂಕುತಿಟ್ಟು ಬಡಗುತಿಟ್ಟಿನ 27 ಹವ್ಯಾಸಿ ಯಕ್ಷಗಾನ ತಂಡಗಳು ಭಾಗವಹಿಸಿದ್ದು ಅದ್ಧೂರಿಯ ಯಕ್ಷಗಾನ ಪ್ರದರ್ಶನಕ್ಕೆ ವೇದಿಕೆಯಾಯಿತು. ಯಕ್ಷಗಾನ ಪ್ರದರ್ಶನದ ಕೊನೆಯ ದಿನವಾದ ಶನಿವಾರ 3 ಹವ್ಯಾಸಿ ಬಡಗುತಿಟ್ಟು ತಂಡಗಳ ಯಕ್ಷಗಾನ ಪ್ರದರ್ಶನ ನಡೆಯಿತು. ಕೇಳು ಹಲದರ ಪೇಳ್ವೆನರಿತುದನು ಶ್ರೀ ಕೃಷ್ಣನೇ ಜಗ ಪಾಲನೆಗೆ ಅವತಾರ ಗೈದಿಗನು ಶ್ರೀ ಕೃಷ್ಣನೇ ಜಗ ಪಾಲನೆಗೆ ಅವತಾರ ಗೈದಿಯನು ಪೇಳಲಾರೆನು ಸರ್ವ ಜನರಳು ತಾಳಿ ದ್ವೇಷವ ಬರಿದೆ ನಿಷ್ಠುರ ಪೇಳಲಾರೆನು ಸರ್ವ ಜನರಳು ತಾಳಿ ದ್ವೇಷವ. ಬಡಗುತಿಟ್ಟು ಯಕ್ಷಗಾನ ಪ್ರದರ್ಶನದ ಮನೋಹರತೆಯನ್ನು ಆಸ್ವಾದಿಸಲು ಹಲವಾರು ಮಂದಿ ಪ್ರೇಕ್ಷಕರು ಸಿರಿಬಾಗಿಲಿನ ಯಕ್ಷ ಅಂತರಿಕ್ಷಕ್ಕೆ ಆಗಮಿಸಿದ್ದರು. ಹರಿದಾಸ್ ಜಯಾನಂದ ಕುಮಾರ್ ಹೊಸದುರ್ಗ ಇವರಿಂದ ಹರಿಕೀರ್ತನೆ ಕಾರ್ಯಕ್ರಮವು ಜರುಗಿತು. ಕೃಷ್ಣ ತುರುಬಿಗಿರಿಸಿದನು ದೇವಲೋಕದ ಪಾರಿಜಾತವ ನೆರೆದ ಜನಗಳು ಹರುಷದಿಂದಲೇ ಕೇಕೆ ಹಾಕಿ ಕುಣಿಯುತ್ತೀರೆ ಹುಡುಗಿ ಹೋದೆವು ನಾವು ನಮ್ಮಯ ಕರ್ತವ್ಯವ ಬಿಟ್ಟು ಬಂದೆವಮ್ಮ ಸಾಗಿ ನಿನ್ನಲಿ ಕೇಳಲೆಂದು ಅರುಗಿ
ಮಾಡಿ ಬಂದೆನೆ, ಕಾಣಲಾರದೆ ಸೈಸಲ ಸದಳವಲ್ಲರೆಂದೆನು. ಅದ್ದೂರಿಯ ಸಮಾರೋಪ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದೊಂದಿಗೆ ಸಾಂಸ್ಕೃತಿಕ ಉತ್ಸವ ಸಿರಿಬಾಗಿಲು ಯಕ್ಷವೈಭವ ಕಾರ್ಯಕ್ರಮ ಸಮಾಪನಗೊಂಡಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಉತ್ತರ ಕೇರಳದಲ್ಲಿ ಆಷಾಢ ಮಾಸದ ದೋಷಗಳನ್ನು ಹೋಗಲಾಡಿಸಲು ಕರ್ಕಾಟಕ ತೆಯ್ಯಗಳು ಮನೆ ಭೇಟಿ ಆರಂಭಿಸಿದವು. ಗ್ರಾಮದ ರಸ್ತೆಗಳ ಮೂಲಕ ಗೆಜ್ಜೆಯ ನಾದದೊಂದಿಗೆ ನಡೆದು ಬರುವ ಪುಟ್ಟ ತೆಯ್ಯಗಳು ಸಮೃದ್ಧಿಯ ಸಂಕೇತವಾಗಿದೆ. ಧಾರಾಕಾರ ಮಳೆಯ ನಡುವೆ ಉತ್ತರ ಮಲಬಾರಿನಲ್ಲಿ ಮನೆ ಮನೆಗೆ ಭೇಟಿ ನೀಡಲು ಆರಂಭಿಸಿವೆ ಕರ್ಕಾಟಕ ತೆಯ್ಯಗಳು. ಆಷಾಢ ಮಾಸದಲ್ಲಿನ ದೋಷಗಳನ್ನು ನಿವಾರಿಸಲು ತೆಯ್ಯಗಳು ಗ್ರಹ ಸಂದರ್ಶನ ನಡೆಸುವುದು. ತೆಯ್ಯಗಳ ನಾಡಿನಲ್ಲಿ ಪುಟ್ಟ ತೆಯ್ಯಗಳ ಕಾಲವೂ ಹೌದು. ಶಿವಪಾರ್ವತಿ ಪರಿಕಲ್ಪನೆಯಾಗಿದೆ ಆಡಿವೇಡನ್ ತೆಯ್ಯದ ಐತಿಹ್ಯ. ಏಕವೇಷದಲ್ಲಿ ಮತ್ತು ಎರಡು ವೇಷದಲ್ಲಿ ಆಡಿವೇಡನ್ ಮನೆ ತಲುಪುವುದು. ಅರ್ಧನಾರೀಶ್ವರ ಪರಿಕಲ್ಪನೆಯಲ್ಲಾಗಿದೆ ಏಕವೇಷ. ಆಡಿ ಎಂಬ ಪಾರ್ವತಿ ವೇಷವನ್ನು ಮಾಡುವುದು ವರ್ಣನ್ ಸಮುದಾಯದ ಮಕ್ಕಳು, ಹಾಗೂ ವೇಡನೆಂಬ ಶಿವನ ವೇಷವನ್ನು ಧರಿಸುವುದು ಮಲಯನ್ ಸಮುದಾಯದ ಮಕ್ಕಳು. ಆಡಿವೇಡನ್ ಚೆಂಡೆ ಮತ್ತು ಹಾಡಿನೊಂದಿಗೆ ಆಗಮಿಸುವುದು. ತೆಯ್ಯ ಬೆಳಗ್ಗೆ ಒಂದು ಸ್ಥಳವನ್ನು ತಲುಪಿದರೆ ಅಲ್ಲಿನ ಕ್ಷೇತ್ರ, ದೇವಾಲಯ, ಕಾವುಗಳು ಎಲ್ಲಿಯಾದರೂ ಒಂದು ಕಡೆ ಮೊದಲು ಚೆಂಡೆಯೊಂದಿಗೆ ಆಡುತ್ತದೆ. ಮುಖಮಂಟಪದಲ್ಲಿ ದೀಪವನ್ನು ಬೆಳಗಿಸಿ ಭಕ್ತರು ಆಡಿವೇಡನನ್ನು ಸ್ವಾಗತಿಸುತ್ತಾರೆ. ಚೆಂಡೆಯ ಜೊತೆಗೆ ಕೈಯಲ್ಲಿರುವ ಮಣಿಯ ತಾಳಕ್ಕೆ ತಕ್ಕಂತೆ ತೆಯ್ಯಗಳು ಕುಣಿಯುತ್ತವೆ. ತೆಯ್ಯದ ಆಗಮನದಿಂದ ದೋಷಗಳು ದೂರವಾಗುತ್ತವೆ ಎಂಬುದು ನಂಬಿಕೆ. ಆಡಿವೆಡಂತೆಯಕ್ಕೆ ದಕ್ಷಿಣೆಯಾಗಿ ಹಣ, ಭತ್ತ, ತೆಂಗಿನಕಾಯಿಯನ್ನು ನೀಡಲಾಗುವುದು. ತೆಯ್ಯಾಡನದು ಕರ್ಕಡ ತೆಯ್ಯಾನ್ ಕರ್ಕಡ ಮಾಸಲೆ ಆದ್ಯ ವ್ಯಾಧಿ ಮಾಟಿ ದುರಿತಗಳಿ ವೀಡುಗಳ പുതിയ ചിങ്ങപ്പുലരി വരെ ഉൾക്കാൻ വേണ്ടിയിട്ടാണ് ഈ തെയ്യം കൊണ്ടാടുന്നത്. കർക്കിടക ഒന്ന് മുതൽ ചിങ്ങം ഒന്ന് വരെയാണ് അള്ളടമുക്കാ നാട്ടിനകത്ത് മടിയൻ ക്ഷേത്രപാലകൻ്റെ ഈ ദേശപരിധിയിൽ തെയ്യാടുന്നത്. ഒന്നിന് ശ്രീ കുറുമ്പേരാണ് അവസാനം. പിന്നെ ശങ്കരമത്തിന് മൂന്ന് തെയ്യം ഒന്നിക്കുന്നത് മടിയൻകുലത്താണ്. അത് കഴിഞ്ഞാൽ ഒന്നാം തീയതി കടപ്പുറം കുറുമ്പാവതി ക്ഷേത്രത്തിൽ ആടിയിട്ട് ತೆಯ್ಯಾಟത്തിന് ಸಮಾವನ ಕೊಡು. ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಂತು ನಾಡಿನ ಹಿತಕ್ಕಾಗಿ ಆಷಾಢದ 31ರ ತನಕ ಪ್ರತಿ ಮನೆಗೆಲ್ಲೂ ಗಂಟೆ ಬಾರಿಸುತ್ತಾ ಪುಟ್ಟ ತೆಯ್ಯ ಆಗಮಿಸುತ್ತದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. 100 ವರ್ಷ ಕಳೆದಾಗ 1000ಕ್ಕೂ ಅಧಿಕ ಮಂದಿಗೆ ವಿದ್ಯಾಭ್ಯಾಸ ನೀಡಿದ ಕುಂಜತೂರು ಎಲ್ಪಿ ಶಾಲೆಯ ಸ್ಥಿತಿ ಇಂದು ಶೋಚನೀಯವಾಗಿ ಬದಲಾಗಿದೆ. ಶಾಲೆಯ ಸಮಸ್ಯೆಗಳನ್ನು ಪರಿಹರಿಸಲು ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಶತಮಾನೋತ್ಸವವನ್ನು ಪೂರೈಸಿ ನಾಡಿನ ಸಹಸ್ರಾರು ಮಂದಿಗೆ ವಿದ್ಯಾದಾನ ಮಾಡಿದ ಕುಂಜತೂರು ಎಲ್ಪಿ ಶಾಲೆ ಇಂದು ಅವ್ಯವಸ್ಥೆಗಳ ಆಗರವಾಗಿ ಮಾರ್ಪಾಡಾಗಿದೆ. ಕಳೆದ 100 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲೇ ಮೈಲುಗಲ್ಲು ಸಾಧಿಸಿರುವ ಈ ಸಂಸ್ಥೆ ಇದೀಗ ಶಿಥಿಲಾವಸ್ಥೆಗೆ ತಲುಪಿದೆ. ಈ ಶಾಲೆ ತನ್ನ ಸ್ಥಾಪನೆಯಾದಾಗಿನಿಂದ 1000 ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿದ್ದು ಸಮಾಜದಲ್ಲಿ ತಮ್ಮದೇ ಆದ ಗುರುತನ್ನು ಗಳಿಸಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಸೌಲಭ್ಯಗಳ ಕೊರತೆಯಿಂದ, ನಿರ್ವಹಣಾ ಸಮಸ್ಯೆಗಳಿಂದ ಮತ್ತು ಹಲವು ರೀತಿಯ ಅವ್ಯವಸ್ಥೆಗಳಿಂದಾಗಿ ಶಾಲೆಯ ಭವಿಷ್ಯ ಗಾಢವಾಗಿದೆ. ಈ ಶಾಲೆಯ ಕಟ್ಟಡ ಸೋರುತ್ತಿದ್ದು ಮಕ್ಕಳು ಈಜುಕೊಳದಲ್ಲಿ ಕಲಿಯಬೇಕಾದ ಪರಿಸ್ಥಿತಿ ಎದುರಾಗಿರುವುದಾಗಿ ವಾರ್ಡ್ ಸದಸ್ಯ ಮಾಹಿತಿ ನೀಡಿದ್ದಾರೆ. ಈ ಶಾಲೆಯಲ್ಲಿ 105 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿರುವುದಾಗಿ ಮುಖ್ಯೋಪಾಧ್ಯಾಯ ರಾಧಾಕೃಷ್ಣ ತಿಳಿಸಿದ್ದಾರೆ. ಭಿನ್ನಚೇತನ ಮಕ್ಕಳು ಶಾಲೆಗೆ ಬರಲು ಅಥವಾ ಏನಾದರೂ ಅವಘಡ ಸಂಭವಿಸಿದರೆ ಶಾಲೆಯ ಆವರಣಕ್ಕೆ ಆಂಬ್ಯುಲೆನ್ಸ್ ಅಥವಾ ಇನ್ಯಾವುದೋ ವಾಹನಗಳು ಬರುವ ದಾರಿಯನ್ನು ಮುಚ್ಚಿರುವುದಾಗಿ ವಾರ್ಡ್ ಸದಸ್ಯ ಆರೋಪಿಸಿದ್ದಾರೆ. ಮಕ್ಕಳ ಪ್ರತಿಭೆಯನ್ನು ಬಾಹ್ಯ ಜಗತ್ತು ಗುರುತಿಸಲು ಆಟದ ಮೈದಾನ ಇಲ್ಲದೆ ಇರುವುದು ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರನ್ನು ಸಂಕಷ್ಟಕ್ಕೀಡು ಮಾಡಿದೆ. ಶಾಲೆಯ ಆವರಣ ಗೋಡೆ ಕೂಡ ಕುಸಿದು ಬಿದ್ದಿದೆ. ಈ ಪರಿಸರದಲ್ಲಿ ವಿಷಪೂರಿತ ಹಾವುಗಳು ಕೂಡ ಕಂಡುಬರುತ್ತಿರುವುದಾಗಿ ಪರಿಸರವಾಸಿಗಳು ಹೇಳುತ್ತಿದ್ದಾರೆ. ಈ ಸ್ಕೂಲು 100 ವರ್ಷ ಕಳೆದ ಸ್ಕೂಲು, ಇತ್ರೋ ಲಕ್ಷಕಣಕ್ಕಿನ ಗಿಡ ಕೂಡ ಪಡಿಚಿಟ್ಟು ಹೋಯಿನಾರಿ. ಇತ್ರೆಲ್ಲ ಬೆಲೆ ಬೆಲ್ಲ ಪಣಿಲುಳ್ಳ ಕೊಡ್ತು. ಓಲ್ಡ್ ಸ್ಟೂಡೆಂಟ್ಸ್, ಡಾಕ್ಟರ್, ಇಂಜಿನಿಯರ್ಸ್, ಬೆಲೆ ಬೆಲೆ ಆಫೀಸರ್ಸ್ ಎಲ್ಲ ಆಯ್ತು. ಹಾಗಂತ ಸ್ಕೂಲ್ನ ಇನ್ನತ್ತ ಸ್ಥಿತಿ ಅಂದಿದ್ದೇನೆ. ಆ ಸ್ಕೂಲಲ್ಲಿ ನೇರ ಕಿಡಾಕಕ್ಕೆ ಪಡ್ಕೊನಿ ಕೈನಿಲ್ಲ ಮಳೆಗಾಲಕ್ಕೆ ಚೋರಿನಿ. ಅಲ್ಲದೆ ಕಳಿಕೋನಿ ಗ್ರೌಂಡ್ ಇಲ್ಲ. ನಮ್ಮಳೆ ಬಹುಮಾನಪಟ್ಟ
എം എൽ എ കെ മഷ്റഫ് സാബ് വന്നിട്ട് ഞങ്ങൾ അവിടെ ഒരു ബിൽഡിംഗ് ഞങ്ങൾ ചേർത്ത് എം എൽ എൻ്റെ ഫണ്ടിൽ ആക്കി തരാൻ ചിട്ടി ചേർത്ത് പോയി പ്രോമിസ് തന്നിട്ട് പോയി. അപ്പോൾ ആ സ്കൂളിൻ്റെ മെയിൻ്റെനൻസും അത് ഇതെല്ലാം മഞ്ചേശ്വര പഞ്ചായത്ത് ആക്കുന്ന കഴിഞ്ഞ ഒരു 1.5 ലക്ഷം രൂപ വെച്ചിട്ട് കുറേ പണിയെല്ലാം എടുപ്പിച്ചു. ഇൻ്റർലോക്ക് ഇട്ട് ഈ വര ബീ വര അല്ല പപ്പം ബീന്ന് ബൗണ്ടറി ആ വരന കെട്ടിക്കുന്ന് കെട്ടിച്ചിട്ട് കുറച്ച് ടൈമാകുമ്പോൾ അത് ബീത്തുന്നു അങ്ങനെ ആയിക്കൊണ്ടുണ്ട്. അപ്പോൾ ആ സ്കൂളിനെ എല്ലാ തരത്തിലും ഡെവലപ്പാക്കിയിട്ട് എടുക്കുന്നതിന് വേണ്ടി മറ്റേന്ന് തിങ്കളാഴ്ച നിന്ന് ജനറൽ ബോഡി മീറ്റിംഗ് വിളിച്ചിനി. ಸಹಸ್ರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ ಈ ಶಾಲೆಯಲ್ಲಿ ಇತ್ತೀಚಿನ ಸಮಸ್ಯೆಗಳು ಸರಿಯಾಗಿ ಪರಿಹಾರವಾಗದಿರುವುದರಿಂದ ಮಕ್ಕಳು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕಾಗಿರುವುದು ಅನಿವಾರ್ಯ ಎಂಬುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಶಾಲೆಯ ಅವ್ಯವಸ್ಥೆಗಳನ್ನು ಸರಿಪಡಿಸಲು ಮತ್ತು ಶೈಕ್ಷಣಿಕ ಮಟ್ಟವನ್ನು ಪುನಶ್ರೇಯಸ್ಕರಗೊಳಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಶತಮಾನೋತ್ಸವ ಶೈಕ್ಷಣಿಕ ಸಂಸ್ಥೆಯು ಮತ್ತೆ ಸ್ತುತ್ಯರ್ಥ ಸಾಧನೆಗಳನ್ನು ಮಾಡಬೇಕು ಎಂಬುದು ಎಲ್ಲರ ಆಶಯ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಜನಮೈತ್ರಿ ಪೊಲೀಸ್ ಮೊಗ್ರಾಲ್ ಪುತ್ತೂರು ಕುನಿಲ್ ಬ್ರದರ್ಸ್ನ ಸಹಯೋಗದೊಂದಿಗೆ ಪರಬನಡ್ಕ ವೃದ್ಧಾಶ್ರಮದಲ್ಲಿ ಆಯೋಜಿಸಿದ ಸ್ನೇಹ ಸಂಗಮ ಗಮನಾರ್ಹವಾಯಿತು. ಲಕ್ಷ್ಮೀ ಅಮ್ಮನವರ ಹಾಡು, ಕುಟ್ಟಿಯಮ್ಮ ಅವರ ಕವಿತೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ಲಕ್ಷ್ಮೀ ಅಮ್ಮ ಅವರ ಹಾಡು ಹಾಗೂ ಕುಟ್ಟಿಯಮ್ಮರವರ ಕವಿತೆಯೊಂದಿಗೆ ಕಾಸರಗೋಡು ಜನಮೈತ್ರಿ ಪೊಲೀಸ್ ಮೊಗ್ರಾಲ್ ಪುತ್ತೂರು ಕುನ್ನಿಲ್ ಬ್ರದರ್ಸ್ನ ಸಹಕಾರದೊಂದಿಗೆ ಪರವನಡುಕ ವೃದ್ಧಾಶ್ರಮದಲ್ಲಿ ಆಯೋಜಿಸಿದ್ದ ಸ್ನೇಹ ಸಂಗಮ ಗಮನಾರ್ಹವಾಯಿತು. ಜೀವನದ ಒಳ್ಳೆಯ ದಿನಗಳೆಲ್ಲ ತಮ್ಮ ಪ್ರೀತಿಪಾತ್ರರಿಗಾಗಿ ಮೀಸಲಿಟ್ಟ ಅನೇಕರು ಜೀವನದ ಕೊನೆಯ ಘಟ್ಟಕ್ಕೆ ತಲುಪಿದಾಗ ಕುಟುಂಬ ಮತ್ತು ಸಂಬಂಧಿಕರು ದೂರ ಉಳಿಯುತ್ತಾರೆ. ತಮ್ಮ ಮಕ್ಕಳು ಅಥವಾ ಪ್ರೀತಿಪಾತ್ರರು ತಮ್ಮನ್ನು ವಾಪಸ್ ಕೊಂಡೊಯ್ಯಲು ಬರುತ್ತಾರೆ ಎಂಬ ನಂಬಿಕೆಯಲ್ಲಿ ಅನೇಕ ಜನರು ಇಲ್ಲಿ ದಿನಗಳು, ವಾರಗಳು ಮತ್ತು ತಿಂಗಳುಗಳನ್ನು ಕಳೆಯುತ್ತಿದ್ದಾರೆ. ಇಲ್ಲಿನ ಜೀವನದಲ್ಲಿ ಯಾವುದೇ ದೂರು ಅಥವಾ ದುಃಖವಿಲ್ಲ. ಪ್ರೀತಿಪಾತ್ರರನ್ನು ನೋಡದೇ ಇರುವ ದುಃಖವಿದೆ, ಆದರೂ ಭರವಸೆಯಿಂದ ಕಾಯುತ್ತಿದ್ದಾರೆ ಅವರು. ಅಲ್ಲಿಗಾಗಿದೆ ಜನಮೈತ್ರಿ ಪೊಲೀಸರು ಪ್ರೀತಿಯ ಸ್ಪರ್ಶದಿಂದ ಬಂದಿರುವುದು. ರಕ್ತ ಸಂಬಂಧದವರು ಯಾರಾದರೂ ಬಾರದೇ ಇರುವುದಿಲ್ಲ, ಜೊತೆಗೆ ಕರೆದುಕೊಂಡು ಹೋಗಲು ಅವರಲ್ಲಿ ಎಲ್ಲರೂ ಆ ಭರವಸೆಯಲ್ಲಿದ್ದಾರೆ ಎಂದು ಒಬ್ಬರು ಹೇಳಿದರು. ಜನಮೈತ್ರಿ ಪೊಲೀಸರು ಕರೆತಂದವರು ಅವರಲ್ಲಿದ್ದಾರೆ. ಹಾಡಿ ಕವಿತೆ ಹೇಳಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳಿಂದ ಉಡುಗೊರೆ ಪಡೆದಿದ್ದೇವೆ ಎಂದು ಹೇಳಿದಾಗ ಅವರೆಲ್ಲರ ಮುಖದಲ್ಲಿ ಸಂತಸ, ಹೆಮ್ಮೆ. ಎಲ್ಲ ಆಶ್ರಮವಾಸಿಗಳಿಗೆ ರುಚಿಕಟ್ಟಾದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಅಧೀಕ್ಷಕ ನಿಶಾಂತ್, ಮಾಹಿನ್, ಕುಂದಲ್, ಶಾಹಿದ್, ಪುಲ್ಲಿ, ಸುಬೈರ್, ಕೈಗೌಡ್, ಜನಮೈತ್ರಿ ಪೊಲೀಸರಾದ ಸಂತೋಷ್, ಸೋನಿಯಾ, ಚಂದ್ರನ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೀಮೇನಿ ಮುಳಕುಂ ಹಾಲು ಉತ್ಪಾದಕ ಸಹಕಾರಿ ಸಂಘ ನೀಲೇಶ್ವರ ಹೈನುಗಾರಿಕೆ ಅಭಿವೃದ್ಧಿ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಹೈನುಗಾರರ ಸಂಪರ್ಕ ಕಾರ್ಯಕ್ರಮ ನಡೆಸಲಾಯಿತು. ಕಯೂರು ಚೀಮೇನಿ ಗ್ರಾಮ ಪಂಚಾಯತಿ ಸ್ಥಾಯಿ ಸಮಿತಿ ಚೇರ್ಮನ್ ಎಜಿ ಅಜಿತ್ ಕುಮಾರ್ ಉದ್ಘಾಟಿಸಿದರು. ಚೀಮೇನಿ ಮುಳಕೋಂ ಹಾಲು ಉತ್ಪಾದಕ ಸಹಕಾರಿ ಸಂಘ ನೀಲೇಶ್ವರ ಹೈನುಗಾರಿಕೆ ಅಭಿವೃದ್ಧಿ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಹೈನುಗಾರರ ಸಂಪರ್ಕ ಕಾರ್ಯಕ್ರಮ ನಡೆಸಲಾಯಿತು. ಸಂಘದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕಯ್ಯೂರು ಚೀಮೇನಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯ ಸ್ಥಾಯಿ ಸಮಿತಿ ಚೇರ್ಮನ್ ಎಜಿ ಅಜಿತ್ ಕುಮಾರ್ ಉದ್ಘಾಟಿಸಿದರು. ನಮ್ಮ ಗ್ರಾಮ ಪಂಚಾಯತ್ ಇಪ್ಪೋ ಎಲ್ಲಾ ವರ್ಷವೂ ಪಾಲ್ವಿಲ ಸಬ್ಸಿಡಿ ಅವರ ಕಾಲಿತೀತ ಸಬ್ಸಿಡಿ ಇದೊಕ್ಕೆ നമ്മൾ പദ്ധതിയായിട്ട് വെക്കുന്നത്. പക്ഷെ അതിന് പലപ്പോഴും നമുക്കറിയാം ഗ്രാമസഭകൾ ചേരുമ്പോൾ ആ ഗ്രാമസഭകൾ ഈ ക്ഷീരകർഷകർ പല ആൾക്കാരും അതിൽ പങ്കെടുക്കുന്നില്ല. അതുകൊണ്ട് തന്നെ അതിൽ നടക്കുന്ന ചർച്ചകളോ ഒന്നും തന്നെ അറിയുന്നില്ല. നമ്മൾ ഗ്രാമസഭയിൽ പങ്കെടുത്താൽ ക്ഷീര മേഖലയ്ക്ക് വേണ്ട കാര്യങ്ങളെക്കുറിച്ച് അവിടെ സംസാരിക്കുകയും നമുക്ക് പദ്ധതി രൂപീകരണ ഘട്ടത്തിൽ തന്നെ നമുക്ക് ആവശ്യമായിട്ടുള്ള പദ്ധതികൾ അതിൽ ഉൾപ്പെടുത്താൻ ആവശ്യമായിട്ടുള്ള ഇടപെടൽ നടത്തുകയും വേണം. ಮೊಳಕೋಂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಸಿ ಸಂತೋಷ್ ಅಧ್ಯಕ್ಷತೆ ವಹಿಸಿದ್ದರು. ವೈಜ್ಞಾನಿಕ ಹಸು ಸಾಕಾಣೆ ಹಾಗೂ ಹೈನುಗಾರಿಕೆ ಇಲಾಖೆಯ ವಿವಿಧ ಯೋಜನೆಗಳ ಕುರಿತು ನೀಲೇಶ್ವರ ಹೈನುಗಾರಿಕೆ ಅಭಿವೃದ್ಧಿ ಅಧಿಕಾರಿ ಕೆ ರಮ್ಯಾ ತರಗತಿ ತೆಗೆದುಕೊಂಡರು. ಪಂಚಾಯಿತಿ ಸದಸ್ಯರಾದ ಎನ್ವಿ ರಾಮಚಂದ್ರನ್, ಕೆಬಿ ವೀಣಾ, ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಎಂ ತಾರೀಶ್ ಕುಮಾರ್, ಉಪಾಧ್ಯಕ್ಷೆ ಸಿ ದೇವಕಿ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕೇರಳ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಾವೇಶ ಕಾನಿನಗಾಡ್ನಲ್ಲಿ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಸಿಜೆ ಸಾಜಿತ್ ಉದ್ಘಾಟಿಸಿದರು. ಕೇರಳ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಾವೇಶ ಕಾನಿನಗಾಡ್ನಲ್ಲಿ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಸಿಜೆ ಸಾಜಿತ್ ಉದ್ಘಾಟಿಸಿದರು. ರಾಜ್ಯ ಉಪಾಧ್ಯಕ್ಷ ಪ್ರದೀಪ್ ಸಂಘಟನಾ ವರದಿ ಮಂಡಿಸಿದರು. ರಾಜ್ಯ ಕಾರ್ಯದರ್ಶಿ ಸುಂದಲ್ ಪೆರಿಯಾರತ್ ಯೋಜನೆಯನ್ನು ವಿವರಿಸಿದರು. ರಾಜ್ಯ ಉಪಾಧ್ಯಕ್ಷ ಕೆ ಮೋಹನನ್, ರಾಜ್ಯ ಸಮಿತಿ ಸದಸ್ಯ ದೀನು ಮೇಕಾಡ್ ಮುಂತಾದವರು ಮಾತನಾಡಿದರು. ವಿ ಸುರೇಶ್ ವರದಿ ಮಂಡಿಸಿದರು. ಜಿಲ್ಲಾ ಕಾರ್ಯದರ್ಶಿ ವಿ ಸುರೇಶ್ ಸ್ವಾಗತಿಸಿ ಕಾನಿನಗಾಡ್ ಏರಿಯಾ ಸೆಕ್ರೆಟರಿ ನಾರಾಯಣನ್ ಲುಕೌಟ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಆಟೋರಿಕ್ಷಾ ಕಾರ್ಮಿಕರ ಸಂಘ ಸಿಐಟಿಯು ಅಜನೂರು ವಿಭಾಗದ ಚಾಮುಂಡಿ ಕುನ್ ಘಟಕ ಸಮ್ಮೇಳನ ಮುಕ್ಕೋಟ್ ರೆಡ್ ಸ್ಟಾರ್ ಕ್ಲಬ್ನಲ್ಲಿ ನಡೆಯಿತು. ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಕಾಟಡಿ ಕುಮಾರನ್ ಉದ್ಘಾಟಿಸಿದರು. ಅಜನೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಆಟೋರಿಕ್ಷಾಗಳಿಗೆ ಪಾರ್ಕಿಂಗ್ ನೀಡುವುದನ್ನು ನಿಲ್ಲಿಸಿ ಪಾರ್ಕಿಂಗ್ ನಂಬರ್ ಹಾಗೂ ಪೊಲೀಸ್ ಮುದ್ರೆ ನೀಡಬೇಕೆಂದು ಆಟೋರಿಕ್ಷಾ ಕಾರ್ಮಿಕರ ಸಂಘ ಸಿಐಟಿಯು ಅಜನೂರು ವಿಭಾಗದ ಚಾಮುಂಡಿ ಕುನ್ ಘಟಕ ಸಮ್ಮೇಳನ ನಿರ್ಣಯದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಆಗ್ರಹಿಸಿತು. ಮುಕ್ಕೋಟ್ ರೆಡ್ ಸ್ಟಾರ್ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಕಾಟಡಿ ಕುಮಾರನ್ ಉದ್ಘಾಟಿಸಿದರು. 1947 ಆಗಸ್ಟ್ ಮಾಸಂ 15 ಸ್ವಾತಂತ್ರ್ಯ ಕಿಟ್ಟಿ. സ്വാതന്ത്ര്യം കിട്ടുമ്പോൾ തന്നെ ജമ്മു കാശ്മീർ, കാശ്മീരിൻ്റെ ഒരു ഭാഗം പാകിസ്ഥാനിലേക്ക് പോകണം എന്ന് ആഗ്രഹിച്ച ആളുകളുണ്ട്. എന്നാൽ ഞങ്ങൾ ഇന്ത്യയിൽ തന്നെ നിലക്കും, ഇന്ത്യയുടെ ഭാഗമായിട്ട് ഞങ്ങൾ നിൽക്കും, ഇന്ത്യയുടെ സംസ്കാരത്തോടൊപ്പം ചേർന്ന് ഞങ്ങൾക്ക് നിൽക്കണം എന്ന് ആഗ്രഹിച്ചവർ അതുകൊണ്ടാണ് ജമ്മു കാശ്മീരിനെ അവർക്ക് പാകിസ്ഥാനെ വിട്ടുകൊടുക്കാതെ ഇന്ത്യ രൂപീകരിച്ചത്, ഇന്ത്യക്ക് സ്വാതന്ത്ര്യം. അപ്പോൾ നമ്മൾ പറയുന്നത് പോലെ, സാധാരണ പറയുന്നത് പോലെ, വിവിധ സംസ്കാരങ്ങളെല്ലാം ചേർന്നുകൊണ്ടുള്ള ഈ ഇന്ത്യയിൽ ഇന്ത്യ ഒരു മതേതര രാഷ്ട്രമാണ്. ಘಟಕಾಧ್ಯಕ್ಷ ಸಿ ಶಂಕರನ್ ಅಧ್ಯಕ್ಷತೆ ವಹಿಸಿದ್ದರು. ಸಿಐಟಿಯು ಅಜನೂರು ಪಂಚಾಯತ್ ಕಾರ್ಯದರ್ಶಿ ಕೆ ಚಂದ್ರನ್, ವಿಭಾಗ ಕಾರ್ಯದರ್ಶಿ ಉಣ್ಣಿ ಪಾಲತಿಂಗಲ್, ವಿಭಾಗ ಅಧ್ಯಕ್ಷ ರಾಜು, ಏರಿಯಾ ಸಮಿತಿ ಸದಸ್ಯ ಕರುಣಾಕರನ್ ಚಾಮುಂಡಿಕುನ್ ಎಂಬಿವರು ಮಾತನಾಡಿದರು. ಹುತಾತ್ಮ ನಿರ್ಣಯ ರಾಜೇಶ್, ಸಂಸ್ಮರಣ ನಿರ್ಣಯ ಸುಧೀಶ್ ಎಂಬಿವರು ಮಂಡಿಸಿದರು. ಘಟಕ ಕಾರ್ಯದರ್ಶಿ ಕೆ ಸಜೇಶ್ ಸ್ವಾಗತಿಸಿದರು. ನೂತನ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ರಾಜೇಶ್, ಉಪಾಧ್ಯಕ್ಷರಾಗಿ ಸುಧೀಶ್ ಎಸ್ ಎಂಬಿವರನ್ನು ಆಯ್ಕೆ ಮಾಡಲಾಯಿತು. ಕಾರ್ಯದರ್ಶಿಯಾಗಿ ಎ ನಾರಾಯಣನ್, ಜೊತೆ ಕಾರ್ಯದರ್ಶಿಯಾಗಿ ರಾಜೇಶ್ ಪಿವಿ, ಕೋಶಾಧಿಕಾರಿಯಾಗಿ ರತೀಶ್ ಎಂಬಿವರನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ಶಿರೂರಿನಲ್ಲಿ ಸಂಭವಿಸಿದ ಭೂಕುಸಿತ, ಬರದಿಂದ ಸಾಗುತ್ತಿದೆ ರಕ್ಷಣಾ ಕಾರ್ಯ. ಅಪಘಾತಕ್ಕೀಡಾದ ಮಲಯಾಳಿ ಚಾಲಕ ಅರ್ಜುನ್, ಲಾರಿ ಪತ್ತೆಗೆ ರಾಡಾರ್ ಬಳಕೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿದ್ದ ಮಳೆಗೆ ಅಲ್ಪ ಶಮನ, ನಿರಾಳರಾಗಿದ್ದಾರೆ ಜನರು. ಎಲ್ಜಿಎಂಎಲ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟ್ರೇಟ್ ಮಾರ್ಚ್ ಮತ್ತು ಧರಣಿ, ಮಾಜಿ ಸಚಿವ ಸಿಟಿ ಅಹಮದ್ ಅಲಿ ಅವರಿಂದ ಉದ್ಘಾಟನೆ. ಕಾಸರಗೋಡಿನಲ್ಲಿ ಶನಿವಾರ ಪ್ರಪ್ರಥಮ ಬಾರಿಗೆ ಮೂರು ಹವ್ಯಾಸಿ ಬಳಗದಿಟ್ಟು ತಂಡಗಳ ಯಕ್ಷಗಾನ ಪ್ರದರ್ಶನ. ಅದ್ಧೂರಿಯ ಯಕ್ಷಗಾನ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನ. ಮನೆ ಭೇಟಿ ಆರಂಭಿಸಿದವು ಕರ್ಕಾಟಕ ತೆಯ್ಯಗಳು, ಆಷಾಢ ಮಾಸದ ದೋಷಗಳನ್ನು ಹೋಗಲಾಡಿಸಲು ತೆಯ್ಯಗಳ ಭೇಟಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.